ನಮಸ್ಕಾರ ಸ್ನೇಹಿತರೆ ವಿಜಯದುರ್ಗ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಒಂದು ವಿಶೇಷ ಸಂಗತಿಗಳು ಅಂದರೆ ಈ ಲಕ್ಷಣಗಳಿದ್ರೆ ಏನು ಅರ್ಥ ಮನುಷ್ಯನಿಗೆ ಇಲ್ಲಿ ಈ ವಿಡಿಯೋದಲ್ಲಿ ಹೇಳ್ತಕ್ಕಂಥ ವಿಷಯಗಳು ನಡೀತಾ ಇದ್ರೆ ಅಥವಾ ಘಟನೆಗಳು ಆಗ್ತಾ ಇದ್ರೆ ಅಥವಾ ಈ ಲಕ್ಷಣಗಳಿದ್ರು ಏನು ಅರ್ಥವನ್ನು ಸೂಚಿಸುತ್ತೆ ಎಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಮೊದಲನೇದಾಗಿ ಯಾವ ಮನುಷ್ಯನಿಗೆ ಕತ್ತಲೆ ಕಂಡ್ರೆ ಭಯ ಆಗುತ್ತೆ ಅಂತ ಸಂದರ್ಭದಲ್ಲಿ ನಡುಕ್ತಕ್ಕಂಥದ್ದು ಬೆವರು ಬರ್ತಕ್ಕಂಥದ್ದು ಅಥವಾ ಒಂದು ರೀತಿಯಾಗಿ ಅಲ್ಲೇ ಅವಿತು ಕುಳಿತುಕೊಳ್ತಕ್ಕಂಥದ್ದು ಆಗುತ್ತೆ ಅಥವಾ ರಗ್ಗಿದ್ರು ಟವಲ್ ಇದ್ದರೂ ಶಾ ಇದ್ರು ಈ ರೀತಿಯಾಗಿ ತಲೆ ಮೇಲೆ ಹೊತ್ಕೊಳ್ಳೋದು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದು ಈ ಥರದ ಒಂದು ಸಮಸ್ಯೆ ಎಂತಕ್ಕಂಥದ್ದು ಏನಿರುತ್ತೆ ಒಬ್ಬ ಮನುಷ್ಯನಿಗೆ ಅದರ ಜೊತೆ ಜೊತೆಗೆ ಮನುಷ್ಯನಿಗೆ ಆತಂಕ ಎಂಬತಕ್ಕಂಥದ್ದು ಕೂಡ ದೇಹದೊಳಗೆ ಆಗ್ತಾ ಇರುತ್ತೆ ಮನಸ್ಸಿನಲ್ಲಿ ಭಯ ಆವರಿಸಿರುತ್ತೆ ಕಣ್ಣ ತುಂಬ ಬೆಳಕು ಇದ್ರೂ ಕೂಡ ಒಂದು ರೀತಿಯಾಗಿ ಕತ್ತಲೆ ಆವಸ ಆವರಿಸಿರುತ್ತೆ ಈ ರೀತಿ ಲಕ್ಷಣಗಳು ಕಂಡು ಬಂದಂತಹ ವ್ಯಕ್ತಿಯ ಬಗ್ಗೆ ಜೊತೆಗೆ ಇನ್ನು ಕೆಲವು ಅಂಶಗಳನ್ನ ಕಂಡಂತಹ ವ್ಯಕ್ತಿಯ ಬಗ್ಗೆ ನಿಮ್ಗೆ ಮುಂದೆ ತಿಳಿಸ್ತೇನೆ ಜೊತೆಗೆ ಆ ಮನುಷ್ಯನಿಗೆ ಏನಾಗುತ್ತೆ ಅಂದ್ರೆ ಮೌನ ಎಂಬತಕ್ಕಂಥದ್ದು ಆವರಿಸುತ್ತೆ ಆ ಮನುಷ್ಯ ಯಾರ ಜೊತೆ ಲವಲವಿಕಿಯಿಂದ ಮಾತಾಡ್ತಿರ್ತಕ್ಕಂಥ ವ್ಯಕ್ತಿ ಕೂಡ ಮಾತನಾಡದಂತೆ ಮೌನವಾಗಿ ಇರುವಂತೆ ಯಾವುದೇ ಆಚಾರ ವಿಚಾರ ಕಾರ್ಯ ಚಟುವಟಿಕೆಗಳಲ್ಲಿ ಇರಲ್ಲ ಕುಳಿತಲ್ಲೇ ಕುಳಿತುಕೊಳ್ಳೋದು ಅಥವಾ ಮಲಗಿದಲ್ಲೇ ಮಲಗೋದು ಊಟ ತಿಂಡಿ ಕೂಡ ಸರಿಯಾಗಿ ತಿನ್ನಲ್ಲ ಈ ರೀತಿಯಾಗಿ ಕಾರ್ಯಚಟುವಟಿಕೆಯನ್ನು ಮಾಡ್ತಾ ಇರ್ತಾರೆ ಒಟ್ಟಾರೆಯಾಗಿ ಮನಸ್ಸಿನಲ್ಲಿ ದೇಹದಲ್ಲಿ ಮಿದುಳಿನಲ್ಲಿ ಕಾರ್ಯಚಟುವಟಿಕೆಯಲ್ಲಿ ಅಂಗಾಂಗಗಳಲ್ಲಿ ಮೌನ ಎಂಬತಕ್ಕಂಥದ್ದು ಆವರಿಸಿರುತ್ತೆ ಕ್ರಿಯಾಶೀಲತೆ ಎಂತಕ್ಕಂಥದ್ದು ಇರುತ್ತೆ ಅಲ್ಲ ಮುಂದಿನದಾಗಿ ಆ ಮನುಷ್ಯ ತನ್ನಲ್ಲಿ ತನಗೆ ಹಾನಿಯನ್ನ ಮಾಡ್ಕೊಳ್ತಕ್ಕಂಥ ಹೋಗೋದು ಅಂದರೆ ಕೈಯನ್ನು ಕುಯ್ಕೊಳ್ಳೋದು ಬ್ಲೇಡಿಂದಾನೋ ಕತ್ತಿಯಿಂದನೋ ಚಾಕುವಿನಿಂದಾನೋ ಆ ಕೈಗೆ ಹಾನಿ ಮಾಡೋದು ಕಾಲಿಗೆ ಹಾನಿ ಮಾಡ್ಕೊಳ್ಳೋದು ಎಲ್ಲಿಗಾದರೂ ಕುಯ್ಕೊಳ್ಳೋದು ಆ ವಿಚಿತ್ರವಾಗಿ ಆಡ್ತಕ್ಕಂಥದ್ದು ಮತ್ತು ಮೌನದಿಂದ ಇರ್ತಕ್ಕಂಥದ್ದು ಮತ್ತು ಕೋಪ ಈ ರೀತಿ ಉದ್ವೇಗ ಈ ರೀತಿ ಸಡನ್ ಸಡನ್ ಒಬ್ಬ ಮನುಷ್ಯನಿಗೆ ಬರ್ತಾ ಇದೆ ಅಂತ ಅಂದ ಪಕ್ಷದಲ್ಲಿ ಆ ಮನುಷ್ಯನ ಮೇಲೆ ಅವಶ್ಯವಾಗಿ ತಾಂತ್ರಿಕ ಕ್ರಿಯೆಗಳು ನಡೆದಿರ್ತಾವೆ ಮತ್ತು ಗ್ರಹ ದೋಷಗಳ ಬಾಧೆ ಕೂಡ ಜೊತೆಗೆ ಮನೆಯ ಕುಟುಂಬದ ಪರಿಸ್ಥಿತಿಯಾಗಲಿ ಇನ್ನಿತರ ಒಂದು ಸಮಾಜಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಾಗಲಿ ಅವುಗಳ ದುಷ್ಪರಿಣಾಮ ಎಂತಕ್ಕಂಥದ್ದು ಈ ಸಮಸ್ಯೆಯನ್ನು ಅನುಭವಿಸಿರ್ತಕ್ಕಂಥ ವ್ಯಕ್ತಿಯ ಮೇಲೆ ಆಗಿರುತ್ತೆ ಈ ಲಕ್ಷಣಗಳು ಕಂಡುಬಂದಂತಹ ಪಕ್ಷದಲ್ಲಿ ಅಂತಹ ಜನರನ್ನ ಅವಶ್ಯವಾಗಿ ಸಾರ್ವಜನಿಕವಾಗಿ ಮತ್ತು ಪ್ರೀತಿಯಿಂದ ಮನೆಯಲ್ಲಿ ಆಗಿರ್ಬೋದು ಸಾರ್ವಜನಿಕವಾಗಿ ಕಾರ್ಯಗಳಲ್ಲಿ ನಿಧಾನವಾಗಿ ತೊಡಗಿಸಿ ಅವರನ್ನು ಕ್ರಿಯಾಶೀಲರನ್ನಾಗಿ ಮಾಡಿಕೊಳ್ತಾ ಹೋಗಬೇಕು ಮತ್ತು ಅಂತಹ ಜನರನ್ನು ಒಂಟಿಯ ಿ ಬಿಡಬಾರ್ದು ಮತ್ತು ಅವರಿಗೆ ಸತ್ಯ ವಿಚಾರಗಳನ್ನು ಹೇಳ್ತಾ ಹೋಗಬೇಕು ಕತ್ತಲಿಗೆ ಭಯವನ್ನು ಪಡ್ತಕ್ಕಂಥದ್ದು ಮೌನವಾಗಿ ಇರ್ತಕ್ಕಂಥದ್ದು ದೇಹಕ್ಕೆ ಹಾನಿಯನ್ನು ಮಾಡಿಕೊಳ್ತಕ್ಕಂಥದ್ದು ಇಂಥ ಘಟನೆಗಳೆಲ್ಲವೂ ಕೂಡ ನಕಾರಾತ್ಮಕತೆ ತುಂಬಿರ್ತಕ್ಕಂಥ ಆತ್ಮಗಳಿಂದ ಒಂದು ಪ್ರೆಷರ್ ಎಂಬತಕ್ಕಂಥದ್ದು ಏನಿರುತ್ತೆ ಅಥವಾ ಆ ಮನುಷ್ಯನ ಮೇಲೆ ಆ ಹಾವಿಯಾಗಿರ್ತಾವೆ ಆ ಮನುಷ್ಯನನ್ನು ಹಿಡಿತಕ್ಕೆ ತೆಗೆದುಕೊಳ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇರ್ತಾವೆ ಅಥವಾ ಜೀವನದಲ್ಲಿ ಪ್ರವೇಶ ಆಗಿ ಸಮಸ್ಯೆಗಳನ್ನು ಉಂಟು ಮಾಡ್ತಾ ಇರ್ತಾವೆ ಇಂಥ ಘಟನೆಗಳು ಕಂಡು ಬಂದಂಥ ಪಕ್ಷದ ಆ ಮನುಷ್ಯನ ಹಿಂದೆ ನಕಾರಾತ್ಮಕ ಆತ್ಮಗಳ ಹಾವಳಿ ಇದ್ದೇ ಇರತ್ತೆ ಎಂಬುದು ಸತ್ಯ ಹಾಗಾಗಿ ಆ ಮನುಷ್ಯನನ್ನು ಒಂದು ಕ್ರಿಯಾ ಚಟುವಟಿಕೆಗಳಲ್ಲಿ ತೊಡಗಿಸಿ ಒಂಟಿಯಾಗಿ ಬಿಡಬೇಡಿ ಅಂಥ ಕಾರ್ಯ ಚಟುವಟಿಕೆಗಳು ಇದ್ದಂಥ ಪಕ್ಷದಲ್ಲಿ ಅದು ತಪ್ಪು ಎಂಬತಕ್ಕಂಥ ವಿಷಯವನ್ನು ಹೇಳಿ ಧೈರ್ಯವನ್ನು ತುಂಬಿ ಮತ್ತು ಕತ್ತಲೆಯಲ್ಲಿ ಒಂಟಿಯಾಗಿ ಬಿಡಬೇಡಿ ಅವರು ಸಹಜವಾಗಿ ಯಾವಾಗ ಮನುಷ್ಯ ಚೇತರಿಕೆ ಆಗ್ತಾರೆ ಆಗ ಅಂತಹ ಮನುಷ್ಯನನ್ನು ಸಾಮಾನ್ಯ ಜೀವನವನ್ನು ಮಾಡಲು ಬಿಡಬಹುದು ಇಲ್ಲದಿದ್ದ ಪಕ್ಷದಲ್ಲಿ ಕುಟುಂಬ ವರ್ಗದವರು ಅವರಿಗೆ ಸಾಥ್ ಕೊಡ್ತಕ್ಕಂಥದ್ದು ಜೊತೆಯಾಗಿರ್ತಕ್ಕಂಥದ್ದು ಮತ್ತು ಆಗಾಗ ಹಿತವಚನಗಳನ್ನು ಧೈರ್ಯವನ್ನು ತುಂಬತಕ್ಕಂಥದ್ದು ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ತೊಡಗಿಸ್ತಕ್ಕಂಥದ್ದು ಪೂಜೆ ಕೈಕರಿಗಳಲ್ಲಿ ತೊಡಗಿಸ್ತಕ್ಕಂಥದ್ದು ಈ ರೀತಿ ಕಾರ್ಯಾಚರಣೆಯನ್ನು ಮಾಡೋದರಿಂದ ಮತ್ತು ಮನೋರಂಜನಾ ಕಾರ್ಯಕ್ರಮ ವಿಚಾರಗಳನ್ನು ಮನುಷ್ಯನಿಗೆ ಹೆಚ್ಚು ಹೆಚ್ಚು ತಿಳಿಸೋದ್ರಿಂದ ಕೇಳಿಸೋದ್ರಿಂದ ನೋಡ್ಸೋದ್ರಿಂದ ಆ ಗುಣ ಆಗ್ತಾ ಬರ್ತಾರೆ ಸಮಸ್ಯೆ ನಿವಾರಣೆ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಯಾರಿಗಾದ್ರೆ ಕಾರ್ಯಕ್ರಮಾತ್ಮಕಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟಮಂತ್ರ ತಂತ್ರಮಂತ್ರ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಧೂಪದ ಪೌಡರ್ಗೆ ಆರ್ಡರ್ ಮಾಡ್ಬೋದು ಆರ್ಡರ್ ಮಾಡಲು ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಝೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು ಇದರಿಂದ ಮಾಟಮಂತ್ರ ತಂತ್ರಮಂತ್ರ ಸಮಸ್ಯೆ ಬಾಧೆಗಳನ್ನು ಮಾಡಿಸಿದ್ರೂ ಕೂಡ ನಿವಾರಣೆ ಆಗುತ್ತೆ ಮಕ್ಕಳಿಗೆ ಆಗಲಿ ದೊಡ್ಡವರಿಗೆ ಆಗಲಿ ಮಾನಸಿಕ ಸಮಸ್ಯೆಗಳು ನಾನು ಈ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥ ಲಕ್ಷಣಗಳು ಇನ್ನು ಶ್ರೀದೇವಿ ಅಪರಾಜ ಚಾನೆಲ್ನಲ್ಲಿ ಇಂತಹ ವಿಷಯಗಳಿಗೆ ಸಂಬಂಧಪಟ್ಟಂತೆ ಇನ್ನೊಂದು ವಿಡಿಯೋ ಕೂಡ ಮಾಡಿದ್ದೇನೆ ಆ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥ ಮಾಹಿತಿಗಳಾಗಿರ್ಬೋದು ಈ ರೀತಿಯಾಗಿ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮನೆಯಲ್ಲಿ ಅನಾನುಕೂಲ ವಾತಾವರಣ ಇದ್ದಂಥ ಪಕ್ಷದಲ್ಲಿ ಧುಪದ ಪೌಡರನ್ನ ಬೆಳಗ್ಗೆ ಸಾಯಂಕಾಲ ನೀವು ನಿಮ್ಮ ಕಾರ್ಯ ಏನಾಗಬೇಕು ಅನುಕೂಲ ಏನಾಗಬೇಕು ಅದನ್ನು ಈ ಧುಪದ ಪೌಡ್ರಿಗೆ ಸಂಕಲ್ಪವನ್ನು ಮಾಡಿ ಹಾಕೋದ್ರಿಂದ ಮನೆ ದೇವರಲ್ಲಿ ಇಷ್ಟ ದೇವರಲ್ಲಿ ಬೆಳಗೋದ್ರಿಂದ ಮನೆಯಲ್ಲೆಲ್ಲ ಹಾಕೋದ್ರಿಂದ ನೀವು ಸ್ಮೆಲ್ ತಗೊಳ್ಳೋದು ಕೈಗಳಿಗೆಲ್ಲ ಇಟ್ಕೊಂಡು ಅರಿವನ್ನು ಕ್ಲೀನ್ ಮಾಡ್ಕೊಳ್ಳೋದು ಮಾಡೋದರಿಂದ ಸಕಾರಾತ್ಮಕತೆ ಹೆಚ್ಚಾಗುತ್ತೆ ಜೀವನದಲ್ಲಿ ಅನುಕೂಲ ಲಭ್ಯ ಆಗ್ತಾ ಹೋಗುತ್ತೆ ಜೊತೆಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಕೂಡ ಲಭ್ಯ ಇದೆ ಇದರ ನೀವು ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟುಗಳಲ್ಲಿ ದೇವಸ್ಥಾನಗಳಲ್ಲಿ ಉದ್ಯೋಗ ಕ್ಷೇತ್ರಗಳಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಜಾಗಗಳಲ್ಲಿ ಅಥವಾ ನಿಮ್ಮ ವೃತ್ತಿಯನ್ನು ಮಾಡ್ತಕ್ಕಂಥ ಸ್ಥಳಗಳಲ್ಲಿ ಈ ಒಂದು ಧೂಪದ ಅನ್ನು ಹಾಕೋದ್ರಿಂದ ನಿಮಗೆ ಹಣಕಾಸಿನ ಅನುಕೂಲ ಆಗ್ತಾ ಬರುತ್ತೆ ಉದ್ಯೋಗದಲ್ಲಿ ಬಡ್ತಿ ಆಗಿರ್ಬೋದು ವ್ಯವಹಾರದಲ್ಲಿ ಯಶಸ್ಸಾಗಿರ್ಬೋದು ಗ್ರಾಹಕರ ಸೆಳೆತ ಆಗಿರ್ಬೋದು ದೋಷಗಳ ನಿವಾರಣೆ ಆಗಿರ್ಬೋದು ಆಗ್ತಾ ಹೋಗುತ್ತೆ ಅನುಕೂಲ ಲಭ್ಯ ಆಗ್ತಾ ಹೋಗುತ್ತೆ ಆಯಿಲ್ ಕೂಡ ಲಭ್ಯ ಇದೆ ಆಯಿಲ್ ಅಂದರೆ ಮನುಷ್ಯನ ದೇಹಕ್ಕೆ ಹಚ್ಚಿಕೊಳ್ತಕ್ಕಂಥದ್ದು ಯಾರ ದೇಹದಲ್ಲಿ ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಸಮಸ್ಯೆ ಇರುತ್ತೆ ರೋಗ ರುಜಿನಿ ಬಾಧೆಗಳು ಇರುತ್ತೆ ಅಂತಹ ಸಮಸ್ಯೆಗಳ ನಿವಾರಣೆಗೋಸ್ಕರ ನೀವು ಸ್ನಾನ ಮಾಡಿದ ನಂತರ ದೇಹ ಪೂರ್ಣ ದೇಹಕ್ಕೆ ತಲೆ ಕೂದಲನ್ನು ಬಿಟ್ಟು ಪೂರ್ಣ ದೇಹಕ್ಕೆ ಹಚ್ಕೊಳ್ಬೋದು ಈ ರೀತಿ ಹಚ್ಕೊಳ್ಳೋದ್ರಿಂದ ಆರೋಗ್ಯ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತವೆ ಆತ್ಮಗಳು ಕೂಡ ದೇಹದಲ್ಲಿದ್ದರೆ ನಷ್ಟವಾಗ್ತಾ ಹೋಗ್ತವೆ ಒಟ್ಟಾರೆಯಾಗಿ ಮನುಷ್ಯ ಆರೋಗ್ಯಪೂರ್ಣ ಸ್ವಸ್ಥ ಮಾನಸಿಕವಾಗಿ ದೈಹಿಕವಾಗಿ ಸ್ವಸ್ಥವಾಗ್ತಾನೆ ಜೊತೆಗೆ ರಕ್ಷ ಸೂತ್ರ ಕೂಡ ಇದೆ ಮಂತ್ರಿಸಿದ ವಿಭೂತಿ ಕೂಡ ಇದೆ ಹಣೆಗೆ ಇಟ್ಕೊಳ್ತಕ್ಕಂಥ ಧೂಳಿತ ಕೂಡ ಇದೆ ಯಾರ ದೇಹ ಹೊಟ್ಟೆ ಉಬ್ಬರ ಮತ್ತು ಮದ್ದು ಈ ಥರ ಸಮಸ್ಯೆ ಇರುತ್ತೆ ಹಾಕಿ ಹೊಟ್ಟೆಗೆ ಹಾಕಿ ಅವರಿಗೆ ಆರೋಗ್ಯ ಸರಿಯಾಗಿ ಬರ್ತಾ ಇರಲ್ಲ ಜೊತೆಗೆ ಜೀರ್ಣ ಆಗಲ್ಲ ಇಂಥ ಸಮಸ್ಯೆ ಇದ್ದವರಿಗೆ ನಿಂಬೆಹಣ್ಣು ಕೂಡ ಲಭ್ಯ ಇದೆ ಮಂತ್ರಿಸಿದ ನಿಂಬೆಹಣ್ಣು ಕೂಡ ಲಭ್ಯ ಇದೆ ಬೇಕಾದವರು ಈಗ ಮೊದಲೇ ಹೇಳಿದಂಥ ನಂಬರ್ಗೆ ಕರೆ ಮಾಡಿ ಇದರ ಆರ್ಡರನ್ನು ಮಾಡಿಕೊಂಡು ಇದರ ಪ್ರಯೋಜನವನ್ನು ಪಡಿಬೋದು ಮತ್ತು ನಿಮ್ಮ ಸಮಸ್ಯೆಗಳನ್ನು ಕೇಳಲು ಇದೇ ನಂಬರ್ ಬಳಸಿ ಶುಲ್ಕ ಅನ್ವಯ ಆಗುತ್ತೆ ಅಂತ ಹೇಳ್ತಾ ಕನ್ಸಲ್ಟೇಷನ್ ಫೀಸ್ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್